चित्र निष्ट आक दयमी नाकु जन बंद नोड़ हाँ मतगे क्यमरा निमिक दयुटल व्यक्तपड़ो अंत परवा ना कौरपड़ी हीरो ना बता मैसूर को ना बंद अनुपम चित्र मंदिर भेटी आते दयु मत बी कुट समेत बंदी अंत कौन एंटर तंड ट्रेलर डैल KGF आवत्तिन दिन हुट्द आ जागानू हुट्त दिन कैवायिंदागि सुमारु जन साकष्टु जन के गोत्तागो मट्टक्के बेळेयुवंते स्पेशल डे नम टीम अब नम सिनेमाटोग्राफर नम जानवी नम हीरो साहेबर नम आर्ट डायरेक्टर प्रतियोबर नम डायलॉग राइटर ऐन लास्टल बंद अब जयतीर्थ नाड़ी मिड़ित रघु निडवळ्ळि गोतिरोद्रिंद आरद बरिया साध्य सो दयमी निम्गिष्ट स्वल्प खुश माँ थैंक यू सो मच ಬಂದ ಮೇಲೆ ತಗೊಳ್ಳೋಣ ಬನ್ನಿ ಇಲ್ಲಿ ಜಾಗ ಬರ್ತಾರೆ ಎಲ್ಲ ಹೋಗ್ತಾರೆ ಬರ್ಲೇಬೇಕು ಆಯ್ತು ಬನ್ನಿ ಬನ್ನಿ ಸರ್ ಸರ್ ಸ್ವಲ್ಪ ಸೈಡ್ ಸರ್ 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 ಕ್ಯಾಮ್ರಾಮನ್ ಸರ್ ಕ್ಯಾಮ್ರಾಮನ್ ಸರ್ ಆಯ್ತು ಆಯ್ತು ಓಕೆ ಬನ್ನಿ ಓಕೆನಾ ಓಕೆನಾ ಸೂಪರ್ ಆಗಿದೆ ನಿಮಿಷ ವೇದ ಭಾವ ಇಲ್ಲ ಜಾತಿ ಧರ್ಮ ಇಲ್ಲ ಸೂಪರ್ ನಿಮಿಷ ನಾನು ಹೋಗ್ತೀನಿ ಸ್ವಲ್ಪ ಜಾಗ ಬಿಡಿ ಬರಲಿ ಅವರು ಹಂಗೆ ಕೇಳ ಬರಲ್ಲ ಸರ್ ಏನನ್ಸು ಸರ್ ಒಂದು ಮೂಕ್ ಹುಡುಗಿನ ಪ್ರೀತಿ ಮಾಡಿ ಅದು ಹೆಂಗೆ ಪಡ್ಕೊಳ್ಬೇಕು ಹೆಂಗೆ ಉಳಿಸ್ಕೊಬೇಕಂತ ಚೆನ್ನಾಗಿದೆ ನೋಡ್ಬೋದು ಹೀರೋ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಮೂವಿ ಹಾಕಿ ಸಕ್ಕದಾಗಿದೆ ಮೇಡಮ್ ಖುಷಿ ಆಯ್ತು ಸರ್ 100% ಮೇಡಮ್ ಮೂವಿ ಭಾಳ ಚೆನ್ನಾಗಿದೆ ಮೇಘಾ ಶೆಟ್ಟಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳ್ಬೋದು
ಸರ್ ಮೂವಿ? ನಮ್ ಸಕ್ಕತ್ ಆಗಿದೆ. ಇದೇ ತರಾನೇ ನಮ್ ಡಿ ಬಾಸ್ ಕ್ರಾಂತಿ ಫಿಲಂ ಬರುತ್ತೆ, ಅದಕ್ಕೂ ಸಪೋರ್ಟ್ ಮಾಡಿ ಎಲ್ಲರೂ. ಕಾಟೇರ ಸಾರಿ ಬರ್ತಾ, ಆದ್ರೂ ಅದೇ ಗುಂಗಲ್ ಇದೀವಿ ನಾವು. ಕ್ರಾಂತಿ ಮೇಡಮ್ ಅಲ್ಟಿಮೇಟ್ ಮೂವಿ ಮೇಡಮ್, ಅಲ್ಟಿಮೇಟ್. ಅಲ್ಟಿಮೇಟ್ ಗಿಂತ ಬೇರೆ ವರ್ಡ್ ಏನು ಯೂಸ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂದು ಲೇಡೀಸ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಮೂವಿಯಲ್ಲಿ ಒಂದು ಇದಿದೆ. ಎಲ್ಲಿ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ಮೇಡಮ್. ಇಲ್ಲೂ ಸ್ಯಾಟ್ ಅನ್ನೋ ಒಂದು ಇದೇ ಇಲ್ಲ, ಒಂದು ಸೆಕೆಂಡ್ ಕೂಡ ಥಿಯೇಟರಿಂದ ಸ್ಕ್ರೀನಿಂದ ಚೇಂಜ್ ಆಗೋ ಮೂಡೇ ಬರಲಿಲ್ಲ. ಚೆನ್ನಾಗಿದೆ ಮೇಡಮ್, ಧರೆ ಹೇಳೋದು ಪರ್ಫೆಕ್ಟ್ ಕಮ್ ಬ್ಯಾಕ್ ಇದೆ, ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ರೌಡಿ ತಮ್ಮಿನ ಅಲ್ಲಿರೋ ಫೈಟ್ ಎಲ್ಲ ಫೈಟು ಚೆನ್ನಾಗಿದೆ. ಆಮೇಲೆ ಹೀರೋಯಿನ್ಗೆ ಆ ಥರ ಆಗಬಾರ್ದಿತ್ತು, ಹೀರೋಯಿನ್ಗೆ ಆಗಿದ್ದಕ್ಕೆ ಬೇಜಾರಾಯ್ತು. ನಿಮ್ಗೆ ಹೇಗೆ ಅನ್ಸ್ತು? ಚೆನ್ನಾಗಿದೆ, ಸೂಪರ್. ರಿವೆಂಜ್, ರಿವೆಂಜ್ ಲವ್ ಸ್ಟೋರಿ, ರಿವೆಂಜ್. ಸರ್ ಏನು ಇಷ್ಟ ಆಯ್ತು ಮೂವಿ? ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡೋರೆ ದನ್ವೀರ್. ಸರ್ ನಿಮ್ಗೆ ಏನು ಇಷ್ಟ ಆಯ್ತು ಮೇಡಮ್? ಹೇಗಿದೆ ಮೇಡಮ್? ಸೂಪರ್ ಆಗಿದೆ ಮೇಡಮ್. ಏನು ತುಂಬ ಇಷ್ಟ ಆಯ್ತು ಮೇಡಮ್? ರಿವೆಂಜ್ ತೊಗೊಂಡ್ರಲ್ಲ ಅದೇ ಇಷ್ಟ ಆಯ್ತು ಮೇಡಮ್. ಹೆಣ್ಮಕ್ಳು ಯಾವತ್ತೂ ಆ ಥರ ಆಗಬಾರ್ದು, ಆ ಥರ ಮಾಡಿದಾಗ ಆ ಥರ ರಿವೆಂಜ್ ತೊಗೊಂಡಿದ್ದೆ ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಎಷ್ಟು ಖುಷಿ ಆಯಿತು ಮೂವಿ ನೋಡಿ? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಸರ್ ಹೇಗಿದೆ ಸರ್? ಅವ್ರದ್ದು ಆ್ಯಕ್ಟಿಂಗೇ ತುಂಬ ಇಷ್ಟ ಆಯಿತು, ಮೇಘಾ ಶೆಟ್ಟಿನೂ ಮತ್ತು ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ಟ್ರೀಮಾಗಿ ಏನು ತೋರಿಸಿದ್ರೆ ಸಿನಿಮಾನೇ ಒಳ್ಳೆ ಚೆನ್ನಾಗಿದೆ. ಸರ್ ಏನು ಇಷ್ಟ ಆಯಿತು ಮೂವಿಲಿ? ಮ್ಯಾಮ್ ಲವ್ ಸ್ಟೋರಿ ಚೆನ್ನಾಗಿದೆ, ಮತ್ತು ಆ್ಯಕ್ಷನ್ನು. ಅವತ್ತಿನ 80s ಜನ್ರೇಷನ್ ಹೆಂಗಿದೆ ಮೂವಿ, ಅವರು ಅದೇ ಥರ ತೊಗೊಂಡಿದ್ದಾರೆ. ಕಣ್ಣು ಮುಂದೆ ನೋಡ್ದಂಗಿದೆ ಮೂವಿ, ರಿಯಲ್ ಆಗಿ. ಮತ್ತೆ ಮೂವಿ ಚೆನ್ನಾಗೈತೆ, ಲವ್ ಸ್ಟೋರಿ ಚೆನ್ನಾಗೈತೆ, ಫ್ಯಾಮಿಲಿ ಬಂದು ನೋಡ್ಬೋದು. 100 days ಬಟ್ಟ ಸರ್ ಮೂವಿ ನೋಡೋದ? ಸೂಪರ್ ಆಗಿದೆ ಮೇಡಮ್. 2023 ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ, ಎಲ್ಲರೂ ಬಂದು ಕುತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ ಮೇಡಮ್, 100 days ಗ್ಯಾರಂಟಿ. ಸರ್ ಸರ್ ಮೂವಿಲಿ ಏನು ಇಷ್ಟ ಆಯಿತು? ಮೂವಿಲಿ ದನ್ವೀರ್ ಕಂಡ್ರೆ ಇಷ್ಟ ಆಯ್ತು ಮೇಡಮ್ ಅಷ್ಟೇ. ಎಲ್ಲ ನಮ್ಮ ದೀಪಾಸ್ ಅಭಿಮಾನಿಗಳು, ದೀಪಾಸ್ ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ದನ್ವೀರ್ ಅವ್ರಿಗೆ. ಚೆನ್ನಾಗಿದೆ ಮೂವಿ, 100 days ಪಕ್ಕ. ಥ್ಯಾಂಕ್ ಯು. ಸರ್ ಏನು ಇಷ್ಟ ಆಯಿತು? ನಮ್ಮ ದನ್ವೀರ್ ಅಣ್ಣ, ಧನ್ವೀರ್ ಅಣ್ಣ ಅವ್ರ ಕ್ಯಾರೆಕ್ಟರ್, ಅವರು ನಮಗೆ ಒಂಥರ ಏನಂದರೆ, ಅವರು ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದ ನಾವು ಡಿ ಬಾಸ್ ಫ್ಯಾನು. ನಮಗೆ ಡಿ ಬಾಸು ಒಂಥರ ದೇವ್ರ ಥರ ನೋಡ್ತೀವಿ, ನಮ್ಮ ಧನ್ವೀರ್ ಅಣ್ಣ ಹಂಗೆ ನೋಡ್ತಾರೆ. ಸೊ ಒಳ್ಳೇದಾಗಲಿ ಧನ್ವೀರ್ ಅಣ್ಣ, ಹಿಂಗೆ ಡಿ ಬಾಸ್ ಜೊತೆ ಹಿಂಗೆ ಚೆನ್ನಾಗಿರೋಣ, ಚೆನ್ನಾಗಿರ್ರಿ ಅಂತ ಬಂದಿರು. ಒಳ್ಳೇದಾಗಲಿ ಧನ್ವೀರ್ ಅಣ್ಣ. ತುಂಬ ಚೆನ್ನಾಗಿದೆ ಅಕ್ಕ, ನಾವು ನೀವು ಫಸ್ಟ್ ನಿಮ್ಮ ಫ್ಯಾನ್ ಅಕ್ಕ. ರವಿನೇ, ತುಂಬ ನಿಮ್ಮ ಚಾನಲ್ ತುಂಬ ಸಬ್ಸ್ಕ್ರೈಬ್ ಮಾಡಿದ್ದೀವಿ. ನಿಮ್ಮ ಹಾಕೋ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ. ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಫುಲ್ ನಟೋರಿಯಸ್ ಆಗಿದೆ, ಚೆನ್ನಾಗಿದೆ ಸರ್. ಹೀರೋ ಪಾರ್ಟ್ 2 ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಸರ್ ಮೇಡಮ್, ಮೂವಿ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಧನ್ವೀರ್ ಅವರು, ಮೇಘಾ ಶೆಟ್ಟಿ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ, ಕರ್ಗದ ಮಹತ್ವ ಎಲ್ಲ ತೋರಿಸಿದ್ದಾರೆ, ಬೆಂಗಳೂರು ಮಹತ್ವ ತೋರಿಸಿದ್ದಾರೆ, ಪ್ರೀತಿಗೆ ಒಂದು ಅರ್ಥ ಏನಿದೆ, ಪ್ರೀತಿದು ಒಂದು ಬೆಲೆ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಸೂಪರ್ ಆಗಿದೆ ಮೇಡಮ್, 100 days ಪಕ್ಕ ಮೂವಿ. ಬೆಂಗಳೂರು ಕರ್ಗ ಏನು ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್ ಕೈವರ್ ಟೀಮ್, ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್, ಕರ್ಗ ತೋರಿಸಿದ್ದಾರೆ. ಸೊ ಈ ಹಳೆ ಬೆಂಗಳೂರು, ಈ ಕಾಟನ್ ಪೇಟೆ, ಈ ತಿರುಗಲ್ಪೇಟೆ, ಈ ಥರ ಎಲ್ಲ ಥರ ತೋರಿಸಿದ್ದಾರೆ. ಸೊ ನಮ್ಮ ಲೋಕಲ್ ಏನಿದೆ ಏನಿದೆ ಅಂತ ತಿಳ್ಕೊಬೋದು. ಸೊ ಎಲ್ಲ ಥರ ಚೆನ್ನಾಗಿದೆ, ಒಂದು ಲವ್ ಸೆಂಟಿಮೆಂಟು ಎಲ್ಲ ಥರ ಚೆನ್ನಾಗಿದೆ ಮೇಡಮ್. ತುಂಬ ಇಷ್ಟ ಆಯಿತು ಮೇಡಮ್ ಮೂವಿ, ಸೆಂಟಿಮೆಂಟ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮ್ಯಾಮ್, ತುಂಬಾನೇ ಹಿಡಿಸ್ತು. ಆ್ಯಕ್ಚುಲಿ ಇದು 100 days ಪಕ್ಕ ಓಡಲೇಬೇಕಾಗಿರೋಂಥ ಮೂವಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಹೆಂಗಸರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಅಥವಾ ಏನಾದರೂ ನಮ್ಮ ನಮ್ಮ ಸೊಸೈಟಿಲಿ ಏನಾದರೂ ಈ ರೀತಿ ಮಿಸ್ಟೇಕ್ಗಳಾಗ್ತಿದ್ರೆ ಒಂದು ಗಂಟೆ ಏನು ಹೇಳ್ತೀವಿ ನಾವು, ಅದನ್ನು ಜಾಗತಿಕ ಗಂಟೆ ಥರ ಇದನ್ನು ನಾವು ಒಂದು ಒಳ್ಳೆ ಮೆಸೇಜ್ನ ಇದರಿಂದ ತೊಗೊಬೋದು ಅಂತ ಅನಿಸುತ್ತೆ. ಕತೆ ಹೇಗಿದೆ? ಕತೆ ಅಂತೂ ತುಂಬ ಎಕ್ಸಲೆಂಟ್ ಆಗಿ ಬರೆದಿದ್ದಾರೆ. ಆಗಿನ ತುಂಬ ಚೆನ್ನಾಗಿತ್ತು, ಅವರಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಹೇಗನ್ಸ್ತು? ತುಂಬ ಚೆನ್ನಾಗಿದೆ ಮೂವಿ, ಎಸ್ಪೆಷಲಿ ಫ್ಯಾಮಿಲಿ ಲವರ್ಸ್ ನೋಡಲೇಬೇಕಾದಂಥ ಮೂವಿ, ಸೂಪರ್ ಹಿಟ್. ತುಂಬ ಏನು ಇಷ್ಟ ಆಯಿತು ಮೂವಿಲಿ? ಟ್ರೂ ಲವ್ ನೆವರ್ ಎಂಡ್ ಅನ್ನೋ ಮೆಸೇಜ್ ಇದೆ, ಅದಕ್ಕೋಸ್ಕರ ಅದು ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು. ಧನ್ವೀರ್ ಮತ್ತು ಮೇಘಾ ಹೇಗೆ ಮಾಡಿದ್ದಾರೆ? ಧನ್ವೀರ್ ಮತ್ತು ಮೇಘಾ ಶೆಟ್ಟಿ ಅವ್ರದ್ದು ಕಾನ್ಸೆಪ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, 100 days ಪಕ್ಕ. ಮೂವಿ ತುಂಬ ಚೆನ್ನಾಗಿತ್ತು ಮೇಡಮ್. ಆ್ಯಕ್ಚುಲಿ ಏನಿಷ್ಟ ಆಯ್ತು ಅಂದರೆ, ನಮಗೆ ಇವಾಗಿನ ಯೂಸ್ಗೆ ಏನು ಹೇಳಬೇಕಂದ್ರೆ, ಆ್ಯಕ್ಚುಲಿ ಅವರು ಲಾಂಗ್ ಇಡಿಯ ಸ್ಟೈಲ್ ಆಗ್ಬೋದು, ರೌಡಿಸಮ್ ಆಗ್ಬೋದು, ನಮ್ಮ 80s ಏನು ನಡೀತು ಅವೆಲ್ಲ ನಮಗೆ ತುಂಬ ಇಷ್ಟ ಎಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು ಮೇಡಮ್. ಹೇಳಬೇಕಂದ್ರೆ ಇವಾಗೆಲ್ಲ ಬಂದು ಆಲ್ಮೋಸ್ಟ್ ಏನು ಹೇಳಕ್ಕೋಗ್ಬಾರ್ದು,
ಜನಗಳು ಬಂದು ಥಿಯೇಟ್ರಲ್ಲಿ ನೋಡಿದ್ರೇ ಅದು ಮಜಾ. ಯಾಕಂದರೆ ಅವರು ಗೊತ್ತಲ್ಲ ನಿಮಗೆ ಇಂಡಸ್ಟ್ರಿ ಹೆಂಗಿರುತ್ತೆ ಅಂತ. ಸಕ್ಕತ್ತಾಯ್ತು ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್? ಮೇಡಮ್ ಮೇಡಮ್ ಹೇಗೆ ಅನಿಸ್ತು? ಹಾಂ, ಸೂಪರ್ ಮೂವಿ, ತುಂಬ ನ್ಯಾಚುರಲ್ ಆಗಿತ್ತು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕಂತ ಸಿನಿಮಾ. ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಸೊಗಸಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೇಳೋದಿಷ್ಟೇ, ಎಲ್ಲೂ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾ, ಸೂಪರ್ ಮೂವಿ. ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು? ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಸರ್ ಹೇಗಿತ್ತು ಸರ್ ಮೂವಿ? ತುಂಬ ಚೆನ್ನಾಗಿದೆ ಸ್ಟೋರಿ, ಒಳ್ಳೆ ಸಿನಿಮಾಟೋಗ್ರಫಿ, ಒಳ್ಳೆ ಫೋಟೋಗ್ರಫಿ, ಮತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸ್ಟೋರಿ ಒಂದು ಸ್ವಲ್ಪನೂ ಬೋರ್ ಆಗಲ್ಲ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಒಳ್ಳೆ ಮೂವಿ ಚೆನ್ನಾಗಿತ್ತು. ಟ್ರೈಲರಲ್ಲೇ ಒಂಚೂರು ಗೂಸ್ ಬಂಪ್ಸ್ ಬಂದಿತ್ತು, ಇವತ್ತು ನೋಡಿದ್ನಲ್ಲ ತೃಪ್ತಿ ಆಯಿತು. ಮತ್ತು ಸೆಕೆಂಡ್ ಹಾಫ್ ಮಾತ್ರ ಸೂಪರು, ಥ್ಯಾಂಕ್ ಯು. ಹಾಂ ಮೇಡಮ್, ಮೂವಿ ಚೆನ್ನಾಗಿತ್ತು ಮೇಡಮ್. ಮ್ಯಾಮ್ ಮೂವಿ ಮತ್ತು ಸರ್ ನಮ್ಮ ಮೇಕಿಂಗ್ ಒಂದು ಹಳ್ಟಿ ಆಗಿದೆ, ಎಲ್ಲ ಬಂಟೇ ಎಕ್ಸ್ಪೀರಿಯನ್ಸ್ ಮಾಡಿ ಸೂಪರ್ವಾಗಿದೆ ಸ್ಟೋರಿ ಲೈನ್. ಚೆನ್ನಾಗಿದೆ, ಮತ್ತು ಚೆನ್ನಾಗಿದೆ. ಜಾಸ್ತಿ ಇಷ್ಟ ಅಂದರೆ ದೇವಸ್ಥಾನದಲ್ಲಿ ಪೈಟಿಂಗ್ ಆಯ್ತಲ್ಲ, ಅದು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಖುಷಿ ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿದೆ ಅಮ್ಮ. ತಿರ್ಗಾ ಕೆಟ್ಟದ್ದು ಮಾಡಿದವ್ರಿಗೆಲ್ಲ ಸ್ವಲ್ಪ ಶಿಕ್ಷೆ ಕೊಟ್ರಲ್ಲ, ಅದೆಲ್ಲ ಚೆನ್ನಾಗಿದೆ, ಭಾಳ ಖುಷಿ ಆಯ್ತಾ? ಖುಷಿ ಆಗಿದೆ ಮೇಡಮ್, ಚೆನ್ನಾಗಿದೆ. ನವೀರಾದ ಒಂದು ಪ್ರೇಮ ಕತೆ ಫಿಲಮ್. ಫ್ಯಾಮಿಲಿ ಸಮೇತ ನೋಡ್ಬೋದು, ಇಲ್ಲಿ ಬೋರ್ ಆಗೋದಿಲ್ಲ, ಕುತೂಹಲ. ಎರಡು ಕಾಲು ಗಂಟೆ ಎಳ್ಕೊಂಡು ಹೋಗಿಲ್ಲ ಫಿಲಮ್ನ, ಆರಾಮವಾಗಿ ನೋಡ್ಬೋದು, ಏನು ಮನೆ ಬೇಜಾರಿಲ್ಲ. ಮೇಡಮ್ ತುಂಬಾನೇ ಚೆನ್ನಾಗಿದೆ ಮೂವಿ. ಇಲ್ಲಿ ಯಾವುದು ಒಂದು ಇಷ್ಟ ಅಂತ ಹೇಳೋದಿಲ್ಲ ಮೇಡಮ್, ಓವರಾಲ್ ಮೂವಿನೇ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ಏನಂದರೆ, ಸ್ಟೋರಿನ ಒಂದು ಒಳ್ಳೆ ಇದ್ರ ರೀತಿ ಕತೆ ರೀತಿ ತಗೊಂಬಂದಿದ್ದಾರೆ. ಒಂದು ಯಾವುದ್ರ ಬಗ್ಗೆ ನಾವು ಒಂದ್ರ ಬಗ್ಗೆ ಅಲ್ಲಿ ಮಾತಾಡಿರಲಿಲ್ಲ ಮೇಡಮ್. ಡೈರೆಕ್ಟ್ರಿಗೆ ರಿಯಲಿ ಥ್ಯಾಂಕ್ ಯು ಹೇಳ್ತೀನಿ, ತುಂಬ ಒಳ್ಳೆ ಕತೆನೂ ಕೊಟ್ಟಿದ್ದಾರೆ. ಆಮೇಲೆ ಒಂದು ಎಮೋಷ್ನಲ್ ಇದೆ ಮೂವಿಲಿ, ಆಮೇಲೆ ಒಂದಷ್ಟು ಕೋಪನೂ ಬರುತ್ತೆ. ನಾವು ಹೆಣ್ಮಕ್ಳಾದ್ರೂ ಕೋಪ ಬರುತ್ತೆ, ಅವ್ರು ಕೊಲೆ ಮಾಡಿದ್ದಿಷ್ಟು ಕ್ರೂರತನ ತೋರಿಸಿದ್ದಾರೆ. ಮತ್ತು ಧನ್ವೀರ್ ಆ್ಯಕ್ಟಿಂಗು ರಿಯಲಿ ಸೂಪರ್ 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 ವಿಷಯ ಹೇಳೋದು. ಮತ್ತು ಫೈನಲಿ ನಾನು ಜನಕ್ಕೆ ಹೇಳೋದಿಷ್ಟೇ, ಡೈರೆಕ್ಟ್ರ್ಗಳು ಆ್ಯಕ್ಟರ್ಸ್ ಇಷ್ಟು ಸಪೋರ್ಟ್ ಸಾರಿ ಇಷ್ಟು ಎಫರ್ಟ್ ಹಾಕಿದಾರಲ್ಲ, ದಯವಿಟ್ಟು ಎಲ್ಲರೂ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ. ಥ್ಯಾಂಕ್ ಯು. ಹೇಗಿತ್ತು ಸರ್ ಅಭಿನಯಿಸಿದ ಮೂವಿಲಿ, ಹೇಗೆ ಅನಿಸ್ತು ಸರ್? ಹೇ, ತುಂಬ ಖುಷಿಯಾಯಿತು. ಇಷ್ಟೊಂದು ಜನ ನನ್ನನ್ನು ಮಾತಾಡಿಸಿ ನನ್ನ ಜೊತೆ ಫೋಟೋ ತಗೊಳ್ಳೋದು, ಇದು ತುಂಬಾ ಖುಷಿಯಾಯಿತು. ಓಕೆ ಸರ್, ಪರ್ಸ್ನಲಿ ನೀವು ನಮ್ಗಳ ಜೊತೆ ಕುತ್ಕೊಂಡು ಮೂವಿ ನೋಡಿದ್ರಿ, ನಿಮಗೆ ತುಂಬ ಏನು ಇಷ್ಟ ಆಯಿತು? ನನಗೆ ಆ ಹೀರೋ ಹೀರೋಯಿನ್ ಇಬ್ಬರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಇಂಟರ್ವ್ಯೂಲ್ ಪಾಯಿಂಟಲ್ಲಿ ತುಂಬ ಕಡೆ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರು ಮೇಘಾ ಶೆಟ್ಟಿ ಮತ್ತು ಧನ್ವೀರ್ ಅವ್ರ ಆ್ಯಕ್ಟಿಂಗು. ಧನ್ವೀರ್ ಅವರು ಅವರು ಬರೀ ಮಾಸ್ ಹೀರೋ ಆ್ಯಕ್ಷನ್ ಹೀರೋ ಅಲ್ಲ, ಅವರು ಅವರು ಕಾಮಿಡಿನೂ ಮಾಡಿದ್ದಾರೆ ಈ ಹಿಂದಿನ ಸಿನಿಮಾದಲ್ಲಿ. ಬಜಾರಲ್ಲಿ ಒಬ್ಬ ಲೋಕಲ್ ಹುಡುಗನ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ನಿಜವಾಗಲೂ ಸಾಮಾನ್ಯ ಯುವಕ ಒಬ್ಬ ಅಸಾಮಾನ್ಯನಾಗಿ ಬದಲಾಗುವ ಪ್ರಕ್ರಿಯೆ, ಅವರ ಕ್ಯಾರೆಕ್ಟರೈಸೇಷನ್ನು, ಪರ್ಫಾರ್ಮೆನ್ಸು, ಆ್ಯಕ್ಷನ್ನು, ಆಮೇಲೆ ಎಮೋಷ್ನಲ್ ಸೀನ್ಸ್ ಅವರು ಹ್ಯಾಂಡಲ್ ಮಾಡಿರೋದು, ನಮ್ಮ ಸಿನಿಮಾಟೋಗ್ರಫರು ಎಲ್ಲರ ಕೆಲಸ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಹೆಣ್ಮಕ್ಳು ನೋಡಬೇಕಾದಂಥ ಸಿನಿಮಾ. ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಕ್ಕಳು ಅವ್ರಿಗೆ ಕರ್ಕೊಂಡೋಗಿ ಸಿನಿಮಾ ತೋರಿಸಿ, ಓ ಟಿ ಟಿಲಿ ಬಂದಾಗ ನಿಮ್ಮ ಮಕ್ಕಳಿಗೆ ತೋರಿಸಿ. ಈಗ ಫಸ್ಟು ನೀವು ಹೋಗಿ ನೋಡಿ, ಇದು ವಲ್ಗರ್ ಸಿನಿಮಾ ಅಲ್ಲ, ಇದು ಅಡಲ್ಟ್ರೇಟೆಡ್ ಸಿನಿಮಾ ಅಲ್ಲ, ಎ ಅಂದರೆ ಎ ಕ್ಲಾಸ್ ಫಿಲ್ಮ್ ಅಂತ. ಇದನ್ನು ತುಂಬ ಎದೆ ತಟ್ಕೊಂಡು ತೊಡೆ ತಟ್ಕೊಂಡು ಹೇಳ್ತೀನಿ, ಯಾಕೆ ಅಂದರೆ ಪಿಕ್ಚರ್ ನೋಡಿದ್ದೀನಿ ನಾನು. ಇದು ಹೆಣ್ಮಕ್ಳು ನೋಡಲೇಬೇಕಾದಂಥ ಸಿನಿಮಾ. ಪ್ರೀತಿ ಮಾಡೋರು, ಗಂಡ ಹೆಂಡತಿ ಹೊಂದಾಣಿಕೆ ಹೆಂಗಿರಬೇಕು, ಏನೇ ಆದರೂ ಅವ್ರ ಜೊತೆಲಿ ನಿಲ್ಲಬೇಕು ಅಂತ ಸಂದೇಶ ಸಾರುವಂಥ ಅದ್ಭುತವಾದ ಒಂದು ಲವ್ ಸ್ಟೋರಿ. ಇದು ಆ್ಯಕ್ಷನ್ನು ಇದೆ, ಲವ್ವು ಇದೆ, ಕ್ರೈಮೂ ಇದೆ. ನೀವು ಕೊಡೋ ದುಡ್ಡಿಗೆ ನಿಮಗೇನೇನು ಬೇಕೋ ಎಲ್ಲವೂ ಇದೆ. ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಪೂರ್ತಿ ಹೆಸರೇನು? ರಾಘು ಶಿವಮೊಗ್ಗ. ಫ್ರೆಂಡ್ಸ್, ಇವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ನೀವು ಬನ್ನಿ, ನಾನು ಕೂಡ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ, ಬಂದು ಮೂವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಸರ್ ಫಿಲಮ್? ತುಂಬ ಚೆನ್ನಾಗಿದೆ. 1980 ಎಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟ್ರು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಏನು ಇಷ್ಟ ಆಯಿತು ಮೂವಿಲಿ? ಮೂವಿಲಿ ಏನು ಇಷ್ಟ ಆಯಿತು? ಮೂವಿಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಧನ್ವೀರ್ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡ್ತೀನಿ. ಅವ್ರ ಮುಂದಿನಕ್ಕೆ ಸಿಕ್ಕೋದು ಬಿಡ್ತಾರಾ? ಹೇಳಿ ಸರ್, ಹೇಗನ್ಸ್ತು ಮೂವಿ ನಿಮಗೆ? ಮೂವಿ ತುಂಬ ಚೆನ್ನಾಗಿದೆ ಮೇಡಮ್. ಇವಾಗಿನ ಇದರಲ್ಲಿ ಇಂಥ ಈ ಥರ ಫಿಲಮ್ ನಿಜವಾದ ನೈಜ ಘಟನೆ ತೆಗಿಬೇಕು, ತೆಗೆದು ನಮ್ಮ ಇವ್ರಿಗೆ ಪ್ರೇಕ್ಷಕರಿಗೆ ಕೊಡಬೇಕು ಅಂತ ಒಂದು ಏನೋ ಇದು ಮಾಡಿದ್ದಾರೆ.
ಆದ್ದರಿಂದ ನಾನು ಹೇಳೋದು ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಸೆನ್ಸೇಷನ್ ಮೂಡಿಸೋ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ವೀರ್ ಅವರು ಹಾಗೂ ಮೆಗಾ ಶೆಟ್ಟಿ ಅವರು ಜೈತೀರ್ಥ ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮೂವಿಲಿ ನಮಗೆ ರಿಯಲ್ ಸ್ಟೋರಿ ಇಷ್ಟ ಆಯಿತು ಮೇಡಮ್. ನಮಗೆ ಧನ್ವೀರ್ ಅವ್ರ ಆ್ಯಕ್ಟಿಂಗ್ ಸೂಪರು, ಮೆಗಾ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಸೂಪರು, ಓವರಾಲ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಪ್ರೀತಿ ಮೇಡಮ್ 100% ಲವ್ ಅಂದರೆ ಇದರಲ್ಲೇ ಮೇಡಮ್ ಗೊತ್ತಾಗುತ್ತೆ, ಇಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಮೇಡಮ್. 100% ಲವ್ ಅಂದರೆ ಕೈವ ಸಿನಿಮಾ ನೋಡಿ, ಕೈವ ಸಿನಿಮಾ ನೋಡಿ ಲವ್ ಮಾಡಿ ಮೇಡಮ್. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿದೆ. ನಾವು ಸಿನಿಮಾ ಮಾಡ್ಬೇಕಾದ್ರು ಅನ್ಕೊಂಡಿರಲ್ಲ ಈ ತರ ಬರುತ್ತೆ ಅಂತ ಸಿನಿಮಾ, ಬಟ್ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಏನು ಇಷ್ಟ ಆಯ್ತು ಸರ್? ತಿಳು ಪ್ರೇಟೆದೆ ಸೀನು ದೊಡ್ಡ ಇಷ್ಟ ಆಗಿದೆ. ಮೇಡಮ್ ಇಟ್ಸ್ ತುಂಬ ಚೆನ್ನಾಗಿದೆ ಮೇಡಮ್ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮುಖ್ಯವಾಗಿ ಜೈತೀರ್ಥ ಅವರು, ಜಯನನ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಪ್ರತಿಯೊಂದು ಒಂದೊಂದು ಇಂಚು ಒಂದೊಂದು ಇದು ಅವರು ಯೋಚನೆ ಮಾಡಿ ತೆಗೆದಿದ್ದಾರೆ. ಯಾರಿಗೂ ತೊಂದರೆ ಆಗದಿರೋ ಥರ, ಧಕ್ಕೆ ಆಗದಿರೋ ಥರ, ಯಾರ ಭಾವನೆಗಳಿಗೂ ತೊಂದರೆ ಆಗದಿರೋ ಥರ ಅವರು ಹಿಂದೂ ಮುಸ್ಲಿಂ ಒಂದು ಲವ್ ಟ್ರ್ಯಾಕ್ನ ತುಂಬ ಚೆನ್ನಾಗಿ ಬಂದಿದ್ದು ತೊಗೊಂಬಂದಿದ್ದಾರೆ ಮೇಡಮ್. ಅದು ನನಗೆ ಬಹಳ ಇಷ್ಟ ಆಯಿತು ಸಿನಿಮಾ. ಇಟ್ಸ್ ಅನ್ ಅಲ್ಟಿಮೇಟ್ ಮೂವಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಅನಿಸ್ತು? ಸೂಪರ್ ಆಗಿದೆ. ಇಯರ್ ಎಂಡ್ಗೆ ಒಂದು ಒಳ್ಳೆ ಲವ್ ಸ್ಟೋರಿಯಿಂದ ಎಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಯುನೀಕ್ ಆಗಿದೆ, ಪ್ಲಸ್ ಒಂದು ರಿಯಲ್ ಇನ್ಸಿಡೆಂಟ್ನ ತೋರಿಸಿದ್ದಾರೆ. ಆಮೇಲೆ ಬೆಂಗಳೂರು ನಡೆಯುವಂಥ ಕರ್ಗ ಆಗಿರ್ಬೋದು ಅದನ್ನೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಬೇಜಾರಾಗಲ್ಲ, ಬೋರ್ ಆಗಲ್ಲ. ಫುಲ್ ಮೂವಿ ಇನ್ನೊಂದು 2 ಸತಿಗೂ ನೋಡ್ಬೋದು. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಅಮ್ಮ. ನಮ್ಮ ಹಳೆ ಕಾಲದ್ದು ಕರಗ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಾವು ಇನ್ನೂ 2-3 ಸತಿ ನೋಡ್ತೀನಿ. ಎಲ್ಲೂ ಬೋರ್ ಆಗಲ್ಲ, ಬೇಜಾರಾಗಲ್ಲ. ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲ ಬಂದು ನೋಡಿಮ್ಮ. ಮೇಡಮ್ ನಿಮ್ಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ಗುಡ್ ಓಲ್ಡ್ ಬ್ಯಾಂಗ್ಳೂರ್ ಡೇಸ್ನ ನೋಡ್ದಂಗೆ ಅನಿಸ್ತು ನಮಗೆ. ಕೈವ ಒಂದು ಕರಗ ಒಂದು ಕಲ್ಚರ್ನ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತು ಲವ್ ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದೆ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ, ಮಸ್ಟ್ ವಾಚ್. ಓಕೆ ಸರ್, ನಿಮಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯಿತು ಮೂವಿಲಿ? ಸಿನಿಮಾದಲ್ಲಿ ನಿಮಗೆ ರೋಟೀನ್ ಸಿನಿಮಾ ಸ್ಟೋರಿ ಅಲ್ಲದೆ ಒಂದು ಫಾರ್ಮುಲಾ ಬಿಟ್ಟು ಒಂದು ಲೈವ್ ಇನ್ಸಿಡೆಂಟ್ನ, ಗಂಗಾರಾಮ್ ಬಿಲ್ಡಿಂಗ್ ಕೆಳಗಡೆ ಮುಚ್ಚೋಗಿದ್ದಂಥ ಒಂದು ಇನ್ಸಿಡೆಂಟ್ನ ಪಿಕ್ ಮಾಡಿ ಒಂದು ಲವ್ ಸ್ಟೋರಿನ ವಿತ್ ಬ್ಲೆಂಡಿಂಗ್ ವಿತ್ ಬೆಂಗಳೂರು ನೇಟಿವ್ ಕಲ್ಚರ್, ಕರೆದಿದ್ದ ಕಲ್ಚರ್ನ ಲವ್ ಸ್ಟೋರಿ ಜೊತೆ ವಿತ್ ರಿವೆಂಜ್ ಬ್ಲೆಂಡ್ ಮಾಡಿ ಸಿನಿಮಾ ಮಾಡಿರೋದು ತುಂಬ ಚೆನ್ನಾಗಿದೆ. ವೆರಿ ಗುಡ್ ಡೈರೆಕ್ಷನ್, ಆಸಮ್ ಫೋಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಅಂತ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಮೂವಿ, ಮಸ್ಟ್ ವಾಚ್ ಮೂವಿ. ತುಂಬ ಚೆನ್ನಾಗಿದೆ. ಬೆಂಗಳೂರು, ಹಳೆ ಬೆಂಗಳೂರನ್ನು ಎಷ್ಟು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಮೇಘಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಂದು ಡೈಲಾಗ್ ಇಲ್ಲ ಅವರಿಗೆ. ಅದೇ ಥರ ತಿಗಳಪೇಟೆಲೇ ಹುಟ್ಟಿ ಬೆಳೆದಿರೋ ಅಂತ ಧನ್ವೀರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕಾಂತಾರ ದಕ್ಷಿಣ ಕನ್ನಡದವ್ರಿಗೆ ಹೆಂಗಿದೆಯೋ ಅದೇ ಥರ ಬೆಂಗಳೂರವ್ರಿಗೆ ಕೈವ ಅಂತ ಹೇಳ್ಬೋದು. ಸರ್ ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳು ಡಿಫರೆಂಟ್ ಆಗಿದೆ, ಡಿಫರೆಂಟ್ ಕ್ಯಾರೆಕ್ಟರೈಸೇಷನ್. ಭಾಳ ದಿವಸ ಆಗಿತ್ತು ಈ ಥರ ಒಂದು ಡಿಫ್ರೆಂಟ್ ಆಗಿರುವಂಥ ಕತೆ. ಅದರಲ್ಲೂ ರೌಡಿಸಮ್ ಸಬ್ಜೆಕ್ಟ್, ನನಗೆ ಎದೆಗಾರಿಕೆಯ ನಂತರ ಮತ್ತೆ ಯಾವ್ದಾದ್ರು ಒಂದು ರೌಡಿಸಮ್ ಸಬ್ಜೆಕ್ಟ್, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಯಾವ್ದಾದ್ರು ಸಬ್ಜೆಕ್ಟ್ ಇದೆ ಅಂದರೆ ಕೈವ. ಸೊ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ದಯವಿಟ್ಟು ಒಂದು ಥಿಯೇಟ್ರಿಗೆ ಬಂದು ನೋಡಿ. ಕಂಟೆಂಟ್ ಇದೆ. ಮುಖ್ಯವಾಗಿ ಇವತ್ತು ಜನ ವರ್ಲ್ಡ್ ಸಬ್ಜೆಕ್ಟ್ಸ್ಗಳಿಗೆ, ವರ್ಲ್ಡ್ ಸಿನಿಮಾಗಳಿಗೆ ಓಪನ್ ಅಪ್ ಆಗಿದ್ದಾರೆ. ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ಕಂಟೆಂಟ್ ಇರೋದ್ರೆ ನೋಡಿ ದಯವಿಟ್ಟು ಥಿಯೇಟ್ರ್. ಸರ್ ಹೇಗಿದೆ ಮೂವಿ? ನನ್ನ ಹೆಸರು ಕಲಾರತಿ ಮಾದೇವ್ ಅಂತ. ಮೂವಿ ಚೆನ್ನಾಗಿದೆ. ನಮ್ಮ ಕನ್ನಡ ಉಳಿವಿಗಾಗಿ, ಇಂಡಸ್ಟ್ರಿಗಾಗಿ ಅಣ್ಣವರು ತುಂಬ ಹೋರಾಟ ಮಾಡಿ ಉಳಿಸಿದ್ದಾರೆ. ಅಣ್ಣವ್ರನ್ನ ಅಪ್ಪಬಾಸವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ರಾಯಲ್ ಸಿನಿಮಾದ ನಿರ್ದೇಶಕರು ದಿನಕರ್ ಸರು, ದುಗ್ದೀಪ್ ಸರ್ ಎಲ್ಲೂ ಹೋಗಿಲ್ಲ, ಅವರಲ್ಲೇ ಇದ್ದಾರೆ ಅನ್ನೋದು. ಬಾಸ್ತವನ್ ಜಾನರ್ ಆದರೆ ಅವ್ರದೇ ಒಂದು ಜಾನರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲವ್ ಯು ಕನ್ನಡ ಇಂಡಸ್ಟ್ರಿ, ಕಂಟೆಂಟು ಚೆನ್ನಾಗಿದೆ. ಮತ್ತು ಕೈವ ಬಂದು ಎಂತೆಂಥ ರೌಡಿಗಳನ್ನ ಕೈಮಾ ಮಾಡ್ತಾರೆ, ಲವ್ ಮುಂದೆ ಯಾವುದೂ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿರಿದೆ, ಎಲ್ಲರೂ ಇಷ್ಟಪಡ್ತೀನಿ. ಎಲ್ಲರೂ ನನಗೆ ತುಂಬ ಇಷ್ಟ, ಎಲ್ಲರೂ ಕನ್ನಡದ ನಟರುಗಳು, ಎಲ್ಲ ಕನ್ನಡ ಸಿನಿಮಾಗಳು ಕನ್ನಡದ ಕಣ್ಮಣಿಗಳೇ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಜೈತೀರ್ಥ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ, ಅಂದರೆ ಐ ಮೀನ್ ಲೈಕ್ ಪ್ರೀವಿಯಸ್ ಮೂವೀಸ್.
ಅವ್ರ ಪ್ರೀವಿಯಸ್ ಮೂವೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಲೈಕ್ ಟೋನಿ ಆಗಲಿ, ಆಮೇಲೆ ಮತ್ತೆ ಬೆಲ್ಬಾಟಮ್ ಕ್ಲೀನ್ ಆ್ಯಂಡ್ ನೀಟಾಗಿ ಎಕ್ಸಿಕ್ಯೂಷನ್. ಇನ್ ದ ಸೇಮ್ ವೇ ಇದೇ ಅದೇ ಪ್ಯಾಟರ್ನ್ ಅವರು ಕೈವಾದಲ್ಲೂ ಮಾಡಿದ್ದಾರೆ. ಕನ್ನಡ ಪ್ರೇಕ್ಷಕರಿಗೆ ಒಂದು ಅದ್ಭುತವಾದಂಥ ಸಿನಿಮಾ. ಈ ರೀಸೆಂಟ್ ಟೈಮಲ್ಲಿ ಒಂದು ಅಂಥ ಸಿನಿಮಾ ಬಂದಿಲ್ಲ, ಬಟ್ ಕನ್ನಡ ಪ್ರೇಕ್ಷಕರು ಬಂದು ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಮತ್ತು ಡೈಲಾಗ್ಸ್ ಆಗಲಿ, ಎಲ್ಲೂ ಬೋರ್ ಹೊಡ್ಸಲ್ಲ ಕತೆ ನಿಮಗೆ. ಆಮೇಲೆ ನಾನು ಒಂದಷ್ಟು ಯೂಟ್ಯೂಬಲ್ಲಿ ನೋಡಿದೆ, ಡೈರೆಕ್ಟ್ರ್ ಹೇಳ್ತಿದ್ರು, ನಾನೊಂದು ಮಾರ್ಚುರಿಲಿ ನನ್ನ ಕತೆ ಹುಟ್ಟಿತು ಅಂತ. ಅದೊಂದು ಚಿಕ್ಕ ಕತೆನ ಇಟ್ಕೊಂಡು ಇಷ್ಟು ದೊಡ್ಡ ವಿಜುವಲೈಸೇಷನ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಒಂದು ಪೀರಿಯಾಡಿಕ್ ಸಿನಿಮಾ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಯಾಕೆಂದರೆ ಪ್ರತಿಯೊಂದು ಸೀನಲ್ಲೂ ಅವರು ಹಿಂದೆ ಏಯ್ಟೀಸನ್ನ ತೋರಿಸ್ಬೇಕಾಗತ್ತೆ. ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಕರಗನ, ನಾನು ಬೆಂಗಳೂರವನು, ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಕರಗನ ನಾನು ನೋಡಿಲ್ಲ ಹೋಗಿ, ಬಟ್ ಇಲ್ಲಿ ಕರಗನ ಅವ್ರದ್ದು ತೋರಿಸಿರೋ ವಿಧಾನ ಆಗಲಿ, ಆ ತೊಗಲು ಗೊಂಬೆ ಆಗಲಿ, ತುಂಬ ಒಂದು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಕೆಲವೊಂದು ಸೀನ್ಸಲ್ಲಿ ಗೂಸ್ ಬಂಪ್ಸ್, ಅವರು ಕರಗ ಕತ್ತಿ ಇಟ್ಕೊಂಡು ಇದು ಮಾಡಿದಾಗ ಲಿಟ್ರಲಿ ಅದು ಗೂಸ್ ಬಂಪ್ಸ್ ಬರುತ್ತೆ. ಸೊ ನಾನು ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಏನಂದರೆ, ಪ್ರತಿಯೊಬ್ಬರು ಬಂದು ಇಂಥ ಸಿನಿಮಾನ ಪ್ರೋತ್ಸಾಹ ಕೊಡಬೇಕು. ಆವಾಗ ಅವ್ರ ಡೈರೆಕ್ಟ್ರಿಗೆ ನೆಕ್ಸ್ಟ್ ಕತೆಗೆ ಅವ್ರಿಗೊಂದು ಪ್ರೋತ್ಸಾಹ ಸಿಗುತ್ತೆ. ನಾನು ಅಷ್ಟೇ ಕೇಳೋದು. ಮೂವಿ ಓವರ್ಆಲ್ ಟೂ ಗುಡ್. ಹೇಗ್ ಬಂದಿದೆ ಕಾಟೇರ ಮೂವಿ ನಿಮಗ್ ಗೊತ್ತಿರಂಗೆ? ಕಾಟೇರ ಮೂವಿ ತುಂಬಾ ಅದ್ಭುತವಾಗಿ ಬಂದಿದೆ. ಲವ್ ಯು ಡಿಬಾಸ್, ಎಂತೆಂಥವ್ರಿಗೆ ತುಂಬ ಸಹಾಯ ಮಾಡ್ತಿರ್ತಾರೆ. ನಮ್ಮಂಥ ಕಲಾವಿದ್ರು ಕೂಡ ಮೇಲೆತ್ತುವಂಥ ಒಂದು ಸಹಾಯ ಮಾಡಿದ್ದಾರೆ. ತುಂಬ ಆಪ್ಟಾಗಿ ಇಂತಿಂಥ ಕ್ಯಾರೆಕ್ಟರ್ಗಳಿಗೆ ಹಿಂಗಿಂಗೆ ಬೇಕು ಅನ್ನೋ ಥರನೇ ಅವತ್ತಿನ 1970ರ ಘಟ್ಟದಲ್ಲಿ ಯಾವ ಥರ ಇತ್ತು ಆ ಅಪಿಯರೆನ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೋ ಸ್ಟೋರಿ ಲೀಕ್ಔಟ್ ಆಗಿಲ್ಲ. ಅದೇ ಥರ ಇದೆಯಾ ಸರ್ ಎಲ್ಲ ವಿಜುವಲ್ಸ್ ಎಲ್ಲ ನೋಡಿ ನೋಡಿ ಮೇಡಮ್, ನಾನು ಹೇಳ್ತೀನಿ, ಈ ಕಾಟೇರ ಮೂವಿ ಬಂದು ಬ್ಲಾಕ್ ಬಸ್ಟರ್ ಮೂವಿ ಇದು, ಆಯ್ತಾ? ಅಭಿಮಾನಿಗಳಿಗಂತೂ ದೊಡ್ಡ ಹಬ್ಬ ಇದು. ಆಮೇಲೆ ನಮ್ಮ ಈ ಒಂದು ಕಾಟೇರ ಮೂವಿ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲರೂ ಎಲ್ಲ ಇಂಡಸ್ಟ್ರಿಯವರು ಯಾವ ಥರ ಹಿಂಗೆ ತಿರುಗಿ ನೋಡಿದ್ರೋ ಅದೇ ಥರ ತಿರುಗಿ ನೋಡೋ ಲೆವೆಲ್ಗೆ ಈ ಸಿನಿಮಾ ಆಗುತ್ತೆ. ಇದರಲ್ಲಿ ನಾನು ಕೂಡ ಇದರಲ್ಲಿ ಒಂದು ಪಾತ್ರ ಮಾಡಿದ್ದು ನನ್ನ ಜನ್ಮ ಜನ್ಮದ ಪುಣ್ಯ ಅಂತ ನಾನು ಹೇಳ್ತೇನೆ. ಕಾಂಬಿನೇಷನ್ ಇತ್ತ ಅವ್ರ ಜೊತೆಲೆ ಕಾಂಬಿನೇಷನ್ನು, ಮತ್ತೆ ಅವ್ರ ಜೊತೆಲೆ ಕಾಂಬಿನೇಷನ್ನು. ಎಷ್ಟು ಖುಷಿ ಆಯ್ತು ಸರ್? ಸಖತ್ ಖುಷಿ ಆಯ್ತು. ಫಸ್ಟ್ ಎಲ್ಲ ಭಯ ಇತ್ತು ಅವ್ರನ್ನ ನೋಡಿದಾಗ, ಮತ್ತೆ ಅದಕ್ಕೂ ಮುಂಚೆ ಬಾಸ್ ಜೊತೆ ಒಂದು ಔತಣ ಕೂಟ ಕರೆದಿದಾಗ ಅವ್ರ ಜೊತೆಲ್ಲ ನಾನು ಹಾಡೆಲ್ಲ ಸ್ವತಃ ನಾನು ಹಾಡೆಲ್ಲ ಹೇಳ್ತೀನಿ. ಹಂಗಾಗಿ ನಾವು ನಮ್ಮ ಕೆರಿಯರ್ ಎಲ್ಲ ಮೀಡಿಯಾದಲ್ಲಿಂದನೇ ನಾವು ಕಾಮಿಡಿ ಮಾಡ್ತಾ ಬಂದಿದ್ದು. ಮತ್ತೆ 32ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮೊದಲನೇ ಸ್ಥಾನ ದೊಡ್ಡಹಟ್ಟಿ ಬೋರೇಗೌಡ ಅಂತ ಆ ಚಲನಚಿತ್ರದಲ್ಲಿ ಅಭಿನಯ ಮಾಡಿದ್ದೆ. ಅದರಲ್ಲಿ ನೋಡಿದಂತಹ ಒಂದು ಅಭಿನಯನ್ನ ಇದರಲ್ಲಿ ಇವನ್ನ ಸರಿದೂಗಿಸ್ಬೋದು ಅಂತ ಅದರಲ್ಲಿ ನನಗೆ ಕಾಟಿರೋದ್ರಲ್ಲೂ ಕೂಡ ನನಗೊಂದು ಅಭಿನಯ ಸಿಗಕ್ಕೆ. ಭಯ ಎಲ್ಲ ಹೋಯ್ತು. ರೆಡಿಯಪ್ಪೆ ಚಿನ ಅಪ್ಪ ಚಿನ ಇಲ್ಲ ಏ ತಲೆ ಕೆಡಿಸ್ಕೊಂಡು ಚಿನ ಬಾಮೇಲೆ ಈ ಥರ ಸಖತ್ತು ಜಿನಿಯನ್ ಪರ್ಸನ್ನು. ಅದೇನಂದರೆ ಅದು ದೊಡ್ಡ ಸಲಗ, ಅದು ಅದ್ರ ಪಾಡ್ಗೆ ಅದ್ರ ತಂಟೆಗೆ ಹೋಯ್ತಿರ್ತದೆ. ಅದ್ರ ತಂಟೆಗೆ ಹೋಗಬಾರ್ದು ಅಷ್ಟೇ, ಅದ್ರ ಪಾಡ್ಗೆ ಅದು ಹೋಯ್ತಿರ್ತದೆ ಸಲಗ ಅದು. ಇಲ್ಲ ಹೇಳಿ, ಇನ್ನೊಂದು ಸ್ವಲ್ಪ ಕ್ವಶನ್ ಕೇಳೋದಿದೆ, ಇವ್ರ ಹತ್ರ ತಗೊಂಡ್ಬಿಡ್ತೀನಿ ಬೈಕ್ಸ್. ಮಾತಾಡ್ತೀರಾ ಸರ್? ಬಂದಿಲ್ಲ ಯಾರಾದ್ರೂ ಹಿಡ್ಕೊಂತೀರಾ? ಹಾ ಹೇಳಿ ಮಾತ್ರ. ಮೂವಿ ಹೇಗಿತ್ತು ಮಾತಾಡಿ. ಮೂವಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೂವಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ರಾ ಇದೆ ಮೂವಿ. ಅಂದ್ರೆ ಇವಾಗ ಧನ್ವೀರ್ ಅವ್ರದ್ದು ಅವ್ರು ಹೇಳಿದಾಗೆ ತುಂಬಾ ಬೇರೆ ಬೇರೆ ಲುಕ್ ಅಲ್ಲಿ ನೀವು ನೋಡಿದಿರ, ಬಟ್ ಈ ಲುಕ್ ಅಲ್ಲಿ ಅಂತೂ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆ ತರ ರಾ ಆಗಿ ಒಂದು ಪ್ರೀತಿಗೋಸ್ಕರ ಬದಲಾವಣೆ ಆಗೋದು. ಯಾಕಂದ್ರೆ ಹೇಳಿದ್ರೆ ಒಂದು ಪ್ರೀತಿ ಸತ್ಯ ಏನಿದೆ ಅಂತ ಅದ್ರಲ್ಲಿ ತೋರಿಸಿದ್ದಾರೆ. ಸೊ ಇದ್ರಲ್ಲಿ ಮತ್ತೆ ಪ್ರತಿಯೊಬ್ಬ ಆಕ್ಟರ್ ಸಹಿತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಇವರು
ಯಾವುದೇ ಇರಲಿ, ಈಗ ಅಶ್ವಿನ್ ಅವರಾಗಲಿ ಅಥವಾ ರಘು ಸರ್ ಆಗಲಿ, ಪ್ರತಿಯೊಬ್ಬರು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಕನ್ನಡ ಸಿನಿಮಾ ಅಂದರೆ ಏನು ಅನ್ನೋದನ್ನು ಇದರಲ್ಲಿ ತೋರಿಸ್ತಾರೆ. ಯಾಕಂದರೆ ಬಂದು ನೋಡಬೇಕು ಕನ್ನಡ ಸಿನಿಮಾನ. ಸೊ ಯಾಕಂದರೆ ಮೊದಲೆಲ್ಲ ಈಗ ರಾಜಣ್ಣ ಮತ್ತು ಅಪ್ಪು ಸರ್ದು ಕ್ರೇಜ್ ಆಗಿನ ಕಾಲದಲ್ಲಿ ಏನಿದೆ ಅಂತ ಇದರಲ್ಲಿ ತೋರಿಸ್ತಾರೆ. ಸೊ ಅದೇ ರೀತಿಲಿ ಕ್ರೇಜು ಇವಾಗ ಬರಬೇಕು. ಸೊ ಇವಾಗ ಯಾಕೆ ಬರ್ತಾ ಇಲ್ಲ ಅದು ಏನಂತ ಹೇಳ್ಕೊಂಡು ನಮ್ಮಲ್ಲೇ ಇದೆ. ಸೊ ನಾವು ಬರೀ ಟ್ರೇಲರ್ ನೋಡಿ ಡಿಸೈಡ್ ಮಾಡ್ತಾರೆ. ಸೊ ಟ್ರೇಲರ್ ನೋಡಿ ಡಿಸೈಡ್ ಮಾಡಬೇಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿದಾಗಲೇ ನಿಮ್ಗೆ ಅದರಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾವುದೇ ಕನ್ನಡ ಸಿನಿಮಾಗೆ. ಏನಿಲ್ಲ, ಫಿಲ್ಮ್ ಚೆನ್ನಾಗಿದೆ ಮೇಡಮ್. ಜೈ ಡಿ ಬಸ್ ಡಿ ಕುಚ್ಕ್ ಟೀಮ್ ನಮ್ದು ಅಷ್ಟೇ. ಎಷ್ಟು ಹೇಳಕ್ಕೆ ಅಷ್ಟೇ. ಏಯ್ ಕಟೇರ ಬಗ್ಗೆ ಹಾಂ, ತುಂಬ ಚೆನ್ನಾಗಿದೆ. ಕೈವಾ ಸಿನಿಮಾ ಧನ್ವೀರ್ ಅವ್ರನ್ನ ಇಷ್ಟು ದಿನ ನೀವು ಯಾವ ಲುಕ್ಕಲ್ಲಿ ನೋಡಿದ್ರಿ? ಲವರ್ ಬಾಯ್ ಅಂತ ಅಂದ್ಕೊಂಡಿದ್ದವರೆಲ್ಲ ದಯವಿಟ್ಟು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಸಿನಿಮಾಗೆ, ಯಾಕಂದರೆ ನಿರಾಸೆ ಆಗ್ತೀರಾ. ಇಷ್ಟು ದಿನ ನೀವು ಶೋಕ್ದಾರ್ ಅಂತ ಯಾವ ಧನ್ವೀರ್ನ ತಿಳ್ಕೊಂಡಿದ್ರಿ, ಅದಕ್ಕೆ ಆಪೋಸಿಟ್ ಧನ್ವೀರ್ ಅವರೇ ಸಿನಿಮಾದಲ್ಲಿದ್ದಾರೆ. ಆಯಿತಾ, ಕೆಲವೊಂದಷ್ಟು ಜನ ಟ್ರೈಲರ್ ನೋಡಿ ನನಗೆ ಹೇಳಿದ್ರು ಎಡ್ಡು ಪುಸ್ತಕ ಇದೆ ಅಂತ. ಬಟ್ ಸಿನಿಮಾ ಆ ಥರ ಅಲ್ಲ. 3 ನಿಮಿಷ ಟ್ರೈಲರ್ನ ನೋಡಿ 3 ಅವರ್ ಮೂವಿನ ಹೇಳೋನು ಯಾರು ಗುರು? ಹಾಂ, ದಯವಿಟ್ಟು ಆ ತಪ್ಪು ಕಲ್ಪನೆಯಿಂದ ಹೊರ ಬರಬೇಕು. ನೀವು ಇಂಥ ಒಳ್ಳೆ ಸಂದೇಶ ಕೊಡುವ ಸಿನಿಮಾಗಳನ್ನ ನೀವು ಥಿಯೇಟ್ರ್ಗಳಲ್ಲೇ ನೋಡಬೇಕು. ಕೆಲವೊಂದಷ್ಟು ಜನ ಹೇಳ್ತಾ ಇದ್ರು ಈ ಸಿನಿಮಾನ ಟ್ರೈಲರ್ನ ನೋಡಿ ಈ ಥರ ರೌಡಿಸಮ್ ಇದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋದಂಗೆ. ಫಸ್ಟ್ ಆಫ್ ಆಲ್ ಫ್ಯಾಮಿಲಿನೇ ತಮ್ಮ ಮಕ್ಕಳನ್ನ ಕರ್ಕೊಬಂದು ತೋರಿಸ್ಬೇಕು ಈ ಸಿನಿಮಾನ ಅಂಥದ್ದೊಂದು ಒಳ್ಳೆ ಮೆಸೇಜ್ ಇದೆ. ಈಗಿನ ಕಾಲದಲ್ಲಿ ಪ್ರೀತಿ ಮಾಡೋದು ತುಂಬ ಸುಲಭ, ಅದನ್ನ ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ ಅಂತೆ. ಆಯಿತಾ, ಯಾವನು ಕಡೆ ತನಕ ಉಳಿಸ್ಕೊಂತ ಇಲ್ಲ ಈಗಿನ ಕಾಲದಲ್ಲಿ. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ರಾಜಣ್ಣ ಮತ್ತು ಅಪ್ಪು ಸರ್ನ ಒಂದು ಸೀನಲ್ಲಿ ತೋರಿಸ್ತಾರೆ. ಆಯಿತಾ, ರಾಜಣ್ಣಿಗೆ ಆಗಿನ ಕಾಲದಲ್ಲಿ ಏನು ಕ್ರೇಜ್ ಇತ್ತು ಅನ್ನೋದನ್ನ ಈಗಿನ ಜನ್ರೇಷನ್ ಹುಡುಗರಿಗೆ ತೋರಿಸಿರೋದು ಈ ಸಿನಿಮಾದಲ್ಲಿ. ಆಯಿತಾ, ಅದೊಂದು ತುಂಬ ಖುಷಿ ಪಡುವಂಥ ವಿಚಾರ. ಇನ್ನು ಮೇಘಾ ಶೆಟ್ಟಿ ಅವ್ರ ವಿಚಾರಕ್ಕೆ ಬಂದರೆ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬಾರ್ದು, ನೀವು ಸಿನಿಮಾದಲ್ಲೇ ಬಂದು ನೋಡಬೇಕು. ಇಂಥ ಮೂವಿನ ಬಂದು ಥಿಯೇಟ್ರ್ಗಳಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಾದರ್ ಕಾಟೇರ ಮೂವಿಗೆ ವರ್ಕ್ ಮಾಡಿದಾರಂತೆ. ಹೇಳಿ. ನಮ್ಮ ಫಾದರ್ ಇದೆ ಸಿನಿಮಾ ಫೀಲ್ಡ್ ಲೈಟ್ ಮ್ಯಾನ್ ಆಗಿದ್ದಾರೆ. ಲೈಟ್ ಮ್ಯಾನ್ ಆಗಿದ್ದಾರೆ. ಓಕೆ, ಫೈನ್. ಅಂದ್ರು ಹೋಗಿದ್ದೆ ಕಟ್ಟಡ ಶೂಟಿಂಗ್ ಹೋಗಿದ್ದೆ ಅಂದ್ರು. ನೀವು ಶೂಟಿಂಗ್ ಹೋಗಿದ್ರ? ನಾನು ಹೋಗಿಲ್ಲ. ಹೋಗ್ಲಿಲ್ವಾ? ಹೇಗಿತ್ತು ನಿಮ್ಮ ತಂದೆ ಅನುಭವ? ಹೇಗೆ ಏನ್ ಹೇಳಿದ್ರು ನಿಮ್ಮ ತಂದೆ? ತಂದೆ ಅಂದ್ರೆ ದರ್ಶನ್ ಸರ್ ತುಂಬಾ ದೊಡ್ಡ ಒಳ್ಳೆ ವ್ಯಕ್ತಿ, ಅದು ಹೇಳಬೇಕಾಗಿಲ್ಲ. ಅವಾಗಿಂದ ಬಂದಿರೋದು ಟ್ರೇಲರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಏನಾದ್ರೂ ಕತೆ ಗೀತೆ ನಿಮ್ಗೆ ಏನಾದ್ರೂ ಹೇಳಿದ್ರ ಬಂದ್ಬಿಟ್ಟು? ಹೇಳಿಲ್ವಾ? ನೀವೇನಾದ್ರೂ ಕೇಳಿದ್ರ? ನಾವೇನು ಕೇಳಿ? ಏನಿಲ್ಲ ಮೇಡಮ್, ಇಡೀ ಕರ್ನಾಟಕದ ಜನತೆಗೆ ಪ್ರತಿ ವರ್ಷ ಹೊಸ ವರ್ಷ ಜನವರಿ 1 ಅಂತ ತಿಳ್ಕೊಂಡಿದ್ರು. ಆದರೆ ಈ ಸಲ ಚೇಂಜ್ ಆಗಿದೆ, ಅದು ಹೊಸ ವರ್ಷ December 29ಕ್ಕೆ. ಅರ್ಥ ಮಾಡ್ಕೊಳ್ಳಿ, ಕರುನಾಡಲ್ಲಿ ಕಾಟೇರಾವ ಶುರುವಾಗುತ್ತೆ ಸ್ವಲ್ಪ ದಿನದಲ್ಲೇ. ಕೆಲವೊಂದಷ್ಟು ಜನ ಹೇಳಿದ್ರು ಪರಭಾಷೆಯವರು ರಿಲೀಸ್ ಮಾಡಿದ್ರೆ ಕಾಟೇರಿಗೆ ತೊಂದರೆ ಆಗುತ್ತೆ ಅಂತ. ಕರ್ನಾಟಕದಲ್ಲಿ ನಮ್ಮ ಕರುನಾಡಲ್ಲಿ ಡಿ ಬಾಸ್ ಆಗಲಿ ಡಿ ಬಾಸ್ ಅಭಿಮಾನಿಗಳಾಗಲಿ ಸೋಲ್ಸ್ ಅವ್ರು ಯಾರೂ ಇಲ್ಲ, ಯಾರು ಬರೋದು ಸಾಧ್ಯ ಇಲ್ಲ, ಕನ್ನಡಿಗರದೇ ಅವ. ಆಯಿತಾ, ಡಿ ಬಾಸ್ ದರ್ಶನಕ್ಕೋಸ್ಕರ ತುಂಬ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ವೆಯ್ಟ್ ಮಾಡ್ತಾಯಿದ್ದಾರೆ. ಕಾಟೇರ ಬರೀ ಒಂದು ಲುಕ್ಕು ಬಿಟ್ಟದಕ್ಕೆ ಈ ಥರ ಅವ ಶುರು ಮಾಡಿದ್ದಾರೆ ಅಂದರೆ ಇನ್ನು ಸಿನಿಮಾ ಆದಮೇಲೆ ಯಾವ ಥರ ಅವ ಶುರು ಮಾಡ್ಬೋದು ಅಲ್ವಾ? ಕೆಲವೊಂದಷ್ಟು ಜನ ಯಾರ್ಯಾರು ಡಿ ಬಾಸ್ ಬಗ್ಗೆ ಮಾತಾಡ್ತಾಯಿದ್ರು, ಅವರ ಬಾಯನ್ನು ಮುಚ್ಚಿಸುವಂಥ ಸಮಯ December 29ಕ್ಕೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಆಯಿತಾ, ಡಿ ಬಾಸ್ ಒಂದು ಸಲ ಎಂಟ್ರಿ ಕೊಟ್ಟರೆ ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರೋಲ್ಲ. ಸುಮ್ಮನೆ ಹಿಂದೆ ಮುಂದೆ ಕೂತ್ಕೊ ಮಾತಾಡ್ಕೊಳ್ಳೋರು ಇನ್ನೊಂದು 15 ದಿನ ಮಾತಾಡ್ಕೊಳ್ಳಿ. ಯಾಕಂದರೆ December 29 ನಂತರ ನೀವು ಮಾತಾಡೋಕ್ಕೆ ಏನೂ ಟಾಪಿಕ್ ಇರೋಲ್ಲ. ಸುಮ್ಮನೆ ಕೂತ್ಕೊ ಡಿ ಬಾಸ್ ಅವ್ರ ಸಿನಿಮಾಗಳನ್ನ ನೋಡ್ತಾ ಇರೋದು ಅಷ್ಟೇ ಕೆಲಸ. December 29 ನಂತರ ಡಿ ಬಾಸ್ ಬಗ್ಗೆ ಮಾತಾಡೋಕ್ಕೆ ಏನು ಉಳಿಯಲ್ಲ ಅಂತ ಹೇಳ್ತೀನಿ. ಹಳ್ಳಿ ಬಗ್ಗೆ ಅವ್ರ ತಂದಿರ ಸಿನಿಮಾದ ಬಗ್ಗೆ, ಹಳ್ಳಿ ಬಗ್ಗೆ ಎರಡು ತುಂಡು ಕೇಳ್ಬೋದು.
ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕಲಾರತಿ ಮಹಾದೇವ್ ಅಂತ. ನಾನು ಕೂಡ ಕಾಟೇರದಲ್ಲಿ ಅಭಿನಯ ಮಾಡಿದ್ದೀನಿ. ಕಾಟೇರ ಸಿನಿಮಾ ಬಂದೆ 1970 ಘಟ್ಟದಲ್ಲಿರುವಂತಹ ಸಿನಿಮಾ ಅದು. ಅದರಲ್ಲೂ ರೈತನಿಗಾಗುವಂತಹ ಒಂದು ಅನ್ಯಾಯದ ಬಗ್ಗೆ, ಮತ್ತು ಒಂದು ಏನು ಕೆಳವರ್ಗ ಮೇಲ್ವರ್ಗ ಅಂತ ಇರುತ್ತೋ ಆ ತುಳಿತಕ್ಕೆ ಒಳಗಾಗಿರೋದ್ರ ಬಗ್ಗೆ, ಹಳ್ಳಿ ಚಿತ್ರಣದ ಬಗ್ಗೆನೇ ಇದಾಗಿರೋದು. ಸೊ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಲವ್ ಆಗ್ಬೋದು, ಫೈಟ್ ಆಗ್ಬೋದು, ಇನ್ನೊಂದು ಕತೆನೇ ನಿಜವಾದ ಹೀರೋ. ಅದರಲ್ಲಿ ಇನ್ನು ಬಾಸ್ ಮಾಡಿದ್ರೆ ಅಂದರೆ ಇನ್ನು ಕೇಳಬೇಕಾದ ದೊಡ್ಡ ಹಬ್ಬ ಅದು. ಒಳ್ಳೊಳ್ಳೆ ಚಿತ್ರಾಂಗಣದ ತುಂಬ ಅಡಗಿದೆ ಅದರಲ್ಲಿ. ಹಳ್ಳಿ ಸಿನಿಮಾ ಆಗಿರೋದ್ರಿಂದನೇ ನಾನು ಈ ನಮ್ಮ ಕಾಟೇರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಸಾಂಗ್ನ ಡೆಡಿಕೇಟೆಡ್ ಮಾಡ್ತಾ ಇದ್ದೀನಿ. ಹಳ್ಳಿ ಸಾಂಗ್ನ ಕೂಡ ಓಕೆ. ಗಣಿ ಹೇಳಿ ಹೇಳಿ. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣತಮ್ಮ, ಬಲು ಅಂದ ಕಾಣತಮ್ಮ. ಹಳ್ಳಿ ನೋಡಕ್ಕೆ ಚಂದ, ಹಳ್ಳಿ ಬದುಕೋಕ್ಕೆ ಚಂದ, ಹಳ್ಳಿಯ ಹಾಡ ಹಾಡಲು ಬಲ ಚಂದ ಕಾಣತಮ್ಮ, ಈ ಹಳ್ಳಿಯಾಡ ನೀ ಆಡತಮ್ಮ, ಈ ಹಳ್ಳಿಯಾಡ ನೀ ಹಾಡತಮ್ಮ. ತುಂಬ ಚೆನ್ನಾಗಿದೆ ಮೂವಿ, ದೊಡ್ಡ ಹಬ್ಬ ಆಗುತ್ತೆ, ಕರುನಾಡ ಹಬ್ಬ ಆಗುತ್ತೆ. ಎಲ್ಲ ಅಭಿಮಾನಿಗಳಿಗೋಸ್ಕರ ಕಾಯ್ತಾ ಇರಿ, ಖಂಡಿತ ಒಳ್ಳೆ ಉಣ ಬಡಿಸ್ತಾರೆ, ಒಳ್ಳೆ ಊಟ ಹಾಕ್ತಾರೆ. ಸರಿ, ಪಸಂದಾಗೈತೆ ಹಾಡು, 100 ಲಕ್ಷ ವ್ಯೂಸ್ ಆಗಿದೆ. ಆ ಸಾಂಗ್ ನೋಡಿ ಅಥವಾ ಸಾಂಗ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನೋಡಿ ಮೇಡಮ್, ಅದು ನೋಡ್ತಾ ಇದ್ದಂಗಲೇ ಬಿಟ್ಟ 2 ಡೇಸ್ಗೇನೆ ಅಷ್ಟು ದಾಖಲೆ ಮೀರಿದೆ ಅದು. ಅದು ಹಳ್ಳಿಗಿರುವಂಥ ಅದು ಶಕ್ತಿ ಅದು. ಮತ್ತು ಆ ಸಾಹಿತ್ಯ ಆಗ್ಬೋದು, ಕೋರಿಯೋಗ್ರಫಿ ಆಗ್ಬೋದು, ಹಾಕಿರೋ ಕಾಸ್ಟ್ಯೂಮ್ ಆಗ್ಬೋದು, ಬಾಸ್ ಅವರ ಜೀವನದಲ್ಲಿ ಅವರ ನಿಜ ಜೀವನದಲ್ಲಿ ಪಂಚೆ ಹಾಕಿರ್ಬೋದು, ಆದರೆ ಸಿನಿಮಾ ಅನ್ನೋ ಒಂದು ಜೀವನದಲ್ಲಿ ಅವ್ರು ಎಲ್ಲದರಲ್ಲೂ ಮಾಸ್ ಆಗಿ ಎಲ್ಲದರಲ್ಲೂ ಪ್ಯಾಂಟು ಶರ್ಟ್ ಹಾಕೊಂಡು ಮಾಡ್ತಾಯಿದ್ರು. ಇದರಲ್ಲಿ ಡಿಫ್ರೆಂಟ್ ಜಾನರ್ ಆಗಿ ಅದರಲ್ಲೂ ನ್ಯಾಚುರಲಾಗಿ ಒಂದು ಬೀಡಿ ಅಂಟಿಸ್ತಾರೆ ಗೊತ್ತಾ, ಅದೇ ಫೀದ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಹಂಗಾಗಿ ಬ್ಯೂಟಿಫುಲ್ ಆಗಿದೆ ಸಾಂಗ್, ಇನ್ನೂ ಒಳ್ಳೆ ಚೆನ್ನಾಗಿದೆ. ಕಬ್ಬುನ ಜಲೆ ಥರ ನೆಟ್ಟಿಗೆ ನಿಂತವ್ರೆ ಪಸಂದಾಗವರೇ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ನೀವು ಹೇಳಲಿಲ್ಲ ಅಂದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೋಡಿ ಖುಷಿ ಪಡ್ತಾರೆ. ಥ್ಯಾಂಕ್ ಯು ರಜನಿ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಇನ್ಸ್ಟಾ ಫಾಲೋ ಮಾಡ್ತಾ ಇದ್ದೀನಿ. ನಂದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಕಲಾರತಿ ಮಹಾದೇವ್ ಅಂತ. ಹೌದಾ, ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅವ್ರ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಭಿನಯಿಸಿದ್ದೀರಾ ಸರ್ ಕಾಟೇರದಲ್ಲಿ? ಕಾಟೇರ ಇಲ್ಲ ಸದ್ಯಕ್ಕೆ, ನಾನು ಅದರಲ್ಲಿ ಯಾವುದು ಟಚ್ ಇಲ್ಲ. ನಾನು ಒಂದು 2-3 ಸಿನಿಮಾ ಮಾಡಿದ್ದೀನಿ, ರಾಯಲ್ ಅಂತ, ಮತ್ತೆ ಒಂದು ಜಸ್ಟ್ ಈಗ ನೆಕ್ಸ್ಟ್ ಇದೇ 13ನೇ ತಾರೀಕು ಜಿ ಟಿ ಮಾಲಲ್ಲೇ ಟ್ರೈಲರ್ ರಿಲೀಸ್ ಇದೆ, ಜಸ್ಟ್ ಪಾಸ್ ಅಂತ ಒಂದು ಮೂವಿ. ಬಟ್ ಈಗ ಕೈವ ಸಿನಿಮಾ ನೋಡಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಏನಂದ್ರೆ ಈಗ ರೀಸೆಂಟಾಗಿ ಎಲ್ಲ ರೇಪು ಅದು ಇದು ಅಂತೆಲ್ಲ ಬಿಟ್ಟು ಕೇಸ್ ಎಲ್ಲ ಆಗ್ತಾ ಇದೆ. ಬಟ್ ಕೈವು ನಂತರೂ ಆ ಥರದಲ್ಲಿ ಯಾರಾದರೂ ಒಬ್ಬರು ಬ್ಯಾಕ್ಗ್ರೌಂಡಲ್ಲಿ ಇದ್ದರೆ ಈ ಥರದವೆಲ್ಲ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಅದ್ರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಪ್ರೀತಿ ದುಡಿಗೆ ಮೋಸ ಆದರೆ ಯಾವ ಥರ ಅವಳನ್ನ ಹೆಂಗೆ ಕಾಪಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಆಮೇಲೆ ಮಾಸ್ ಬಗ್ಗೆ ಬಂದರೆ ಹೇಳೋಕ್ಕೆ ಆಗಲ್ಲ, ಫೈಟ್ ಮಾತ್ರ ಅದ್ರೋಗಿದೆ, ಸಖತ್ತ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಡಿ ಅನ್ನೋ ಅಕ್ಷರದಲ್ಲಿ ಏನೋ ಇದೆ ಮೇಡಮ್. ಡಿ ಅನ್ನೋ ಧನ್ವರ್ ಆಗಿರ್ಬೋದು, ಡಿ ಅನ್ನೋ ದರ್ಶನ್ ಆಗಿರ್ಬೋದು, ಡಿ ಅನ್ನೋ ಡಾಲಿ ಆಗಿರ್ಬೋದು, ಈ ಡಿ ಒಳಗಡೆ ಏನೋ ಇದೆ. ಇವರೆಲ್ಲ ಒಂಥರ ಡಾನ್ ಥರನೇ, ಇವರು ಯಾವತ್ತೂ ಮೆರಿತಾನೆ ಇರ್ತಾರೆ, ಇವ್ರನ್ನ ಕೆಡವೋದು ಕಷ್ಟ. ಬಟ್ ಇವ್ರ ಜೊತೆಗೆ ಹೋದ್ರೆ ಮಾತ್ರ ಅವ್ರು ಎಲ್ಲ ಒಂದ್ ಕಡೆ ದರ್ಶನ ತಗೋಬಹುದು, ಇವಂತರ ದೇವ್ರಿದ್ದಂಗೆ ಅಂದ್ರೆ ಗೊತ್ತಲ್ಲ ಈಗ ಈಗ ಟ್ರೆಂಡಿಂಗ್ ಇರೋದು ಹಂಗೆ ಇಂಡಸ್ಟ್ರಿ ಒಳಗಡೆ. ಸೊ ಗೊತ್ತಿಲ್ಲ, ನಾನು ಡಾಲಿ ಸರ್ ಜೊತೆ ಅಭಿನಯ ಮಾಡಬೇಕು, ದರ್ಶನ್ ಸರ್ ಜೊತೆ ಅಭಿನಯ ಮಾಡಬೇಕು, ಆಮೇಲೆ ನಮ್ಮ ಧನ್ವೀರ್ ಸರ್ ಜೊತೆ ಅಭಿನಯ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅಂತ ಕಾಲ ಬಂದ್ರೆ ಅವ್ರ ಜೊತೆ ಒಂದಿನ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ನಿಮ್ಮ ಆಸೆಗಳೆಲ್ಲ ನೆರವೇರ್ಲಿ ಅಂತ ನಾನು ಆರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ಆಮೇಲೆ ಈ ಸಿನಿಮಾದಲ್ಲಿ ಜೈತೀರ್ಥ ಸರ್ ಜಾನಪದ ಅಂದರೆ ಒಂದು ಹಾಡಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಲ್ಲಲ್ಲೇ ಸಿದ್ದಪ್ಪಾಜಿ ಸಾಂಗಿಗೂ ಕೂಡ, ಮತ್ತು ನಮ್ಮ ಬೆಂಗಳೂರಿನ ಕರಗನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಮತ್ತು ಅಣ್ಣವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಪ್ಪು ಸರ್ ಆಗಿರ್ಬೋದು, ಅಣ್ಣವರಾಗಿರ್ಬೋದು, ಆಮೇಲೆ ದಿನಕರ್ ಸರ್ ಅಂತೂ ಡಿಟೋ, ತುಗ್ದೀಪ್ ಸರೇ ಎಲ್ಲೂ ಹೋಗಿಲ್ಲ ಅವರಲ್ಲೇ ಇದ್ದಾರೆ ಅನ್ನೋದು ಸಖತ್ತು ಡಿಟೋ ಇದೆ. ಆಮೇಲೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರೋರು ಆ ಕ್ಯಾರೆಕ್ಟ್ರು ಹಂಗಂಗೆ ಇದ್ದಾರೆ, ಯಾರೋ ಎಲ್ಲೋ ಒಂದು ಕಡೆ ಕರ್ಕೊಬಂದು ಬಲವಂತದಿಂದ ಆಕ್ ಮಾಡ್ಸವ್ರೆ ಅನ್ನೋ ಥರ ಇಲ್ಲ. ತುಂಬ ಪೆಕ್ಯುಲರ್ ಆಗಿ ತುಂಬ ಚೆನ್ನಾಗಿ ಹಂಗಂಗೆ ಇದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ. ಕ್ಯಾಮ್ರಾ ವರ್ಕು ಅವ್ರದ್ದು ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ವರ್ಕು ಅಂತೂ ಅಲ್ಟಿಮೇಟು.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸಿನಿಮಾಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ. ಅವ್ರವ್ರ ಕೆಲಸನ ಅವರು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಮತ್ತು ಕನ್ನಡ ಪ್ರೇಕ್ಷಕರಲ್ಲಿ ಹಂಗೆ ಒಂದು ನನ್ನೊಂದು ಅಭಿ ಕೇಳ್ಕೊತಾ ಇದ್ದೀನಿ ಕಳಕಳಿಯಿಂದ. ವಿಷಯ ಏನಪ್ಪ ಅಂತಂದರೆ, ಇದೇ 13ನೇ ತಾರೀಕು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮೊದಲನೇ ಸ್ಥಾನ ಗಳಿಸ್ಕೊಂಡಂತಹ ದೊಡ್ಡಟ್ಟಿ ಬೋರೇಗೌಡ ಆ ಚಲನಚಿತ್ರದಲ್ಲಿ ನಾನು ಕೂಡ ಆ ಸಿನಿಮಾದಲ್ಲಿ ಫಸ್ಟಿಂದ ಕ್ಲೈಮ್ಯಾಕ್ಸ್ವರೆಗೂ ಅಭಿನಯ ಮಾಡಿದ್ದೀನಿ. ಅದೇ ನಿರ್ದೇಶಕರು ಇದೇ ಜಿ ಟಿ ಮಾಲಲ್ಲಿ ಜಸ್ಪಾಸ್ ಎಂಬತ್ಕಂಥ ಮೂವಿ ಮಾಡಿದ್ದಾರೆ. ಆ ಮೂವಿದು ಟೀಸರು ಲಾಂಚ್ ಆಗ್ತದೆ ಇದೇ ಜಿ ಟಿ ಮಾಲಲ್ಲಿ 13ನೇ ತಾರೀಕು 7 ಗಂಟೆಗೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ, ಕನ್ನಡ ಅಭಿಮಾನಿಗಳು ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಇದು ಕೈವಾದಲ್ಲಿ ಮೇಡಮ್ ಸೀನ್ಗಳು ಪ್ರತಿಯೊಂದು ಆಗಿರ್ಬೋದು. ಈಗ ಅವ್ರು ಹೇಳಿದ್ರು ಯಾರು ನಮ್ಮ ಲಾಸ್ಟಲ್ಲಿ ನಮ್ಮ ತೂಮುದೀಪ್ ಅವರು ಸರ್ ಡೈಲಾಗ್ ಹೇಳಿದ್ರು ಅಂದ್ರು, ಹೆಂಗಿದೆ ಡೈಲಾಗು ಅಂತಂದ್ರೆ, 100 ನಾಯಿಗೆ ಮಟನ್ ಹಾಕಿ ಸಾಕಾಗ್ಬೋದು, 1 ಹುಲಿನ ಸಾಕಬೇಕು ಅಂತಾರ. ಏ ಮೇಡಮ್, ಈ ತರ ರಾಲಿ ಡೈಲಾಗ್ಗಳು ಸಕ್ಕದಾಗಿದೆ. ಡೈಲಾಗ್ ಅದು ಒಂದೇ ಅಂತಲ್ಲ, ಸುಮಾರು ಅವ್ರ ಕಂಟೆಂಟ್ ಡೈಲಾಗ್ಗಳು ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ. ಆಮೇಲೆ ಜಯತೀರ್ಥ ಸರ್ ನೆಕ್ಸ್ಟ್ ಲೆವೆಲ್. ಅವ್ರು ಅವಾಗವಾಗ ಅವರು ಮೈಂಡ್ ಅನ್ನ ಫ್ರೆಶ್ ಮಾಡ್ತಾ ಇರ್ತಾರೆ. ಹೆಂಗೆ ಅಂತಂದ್ರೆ, ಒಂದ್ಸರಿ ಬಂದಿದ್ದ ಸಿನಿಮಾ ಇನ್ನೊಂದ್ಸರಿ ತಗೊಳಲ್ಲ. ಒಂದ್ಸರಿ ಲವ್ ತಗೊಂತಾರೆ, ಒಂದ್ಸರಿ ಟೈಮ್ ಟ್ರಾವೆಲರು ಬನಾರಸ್ ಮಾಡಿದ್ರು, ಈಗ ನೆಕ್ಸ್ಟ್ ಇದು ಮಾಸ್ ಲೆವೆಲ್ ಸಿನಿಮಾ ಇದು. ಬಟ್ ಧನ್ವೀರ್ ಅಂತೂ ಸೈಲೆಂಟ್ ಕಿಲ್ಲು ಆಕ್ಟಿಂಗ್ ಇದ್ರಿ. ಹೆಂಗ್ ಎಳ್ದಾಡೋದು ಪಳದಾಡೋ ಸೀನೇ ಇಲ್ಲ. ಹೆಂಗೆ ಡೈಲಾಗ್ ಡಿಲಿವರಿ ಆಗಿರ್ಬೋದು, ಅವ್ರ ಮಾಸ್ ಲುಕ್ ಆಗಿರೋ ಚೆನ್ನಾಗಿದೆ, ಸೂಪರ್. ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ಯಾವುದಕ್ಕೂ ಮೋಸ ಇಲ್ಲ. ನಾವು ಕೊಡೋ ದುಡ್ಡಿಗಂತ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿದೆ. ಎಲ್ರು ಗೆಟ್ ಆಫ್ ಫಿದಾ. ಬಾಯ್ ಬಾಯ್ ಸರ್, ಥ್ಯಾಂಕ್ ಯು.